ಸಂತಮೇರಿ ಶಿಕ್ಷಣ ಸಂಸ್ಥೆಗಳು ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡಿ ಯೋಗ್ಯ ನಾಗರಿಕರನ್ನು ರೂಪಿಸಿ ಪರಿಸರದ ಕುಟುಂಬಗಳ ಏಳಿಗೆಯೊಂದಿಗೆ ಗ್ರಾಮದ ಅಭಿವೃದ್ಧಿಗೆ ಕಾರಣವಾದ ಶಿಕ್ಷಣ ಸಂಸ್ಥೆಯ ಪುನಶ್ಚೇತನಕ್ಕೆ ಸರ್ವರ ಸಹಕಾರ ಬೇಕಿದೆ ಎಂದು ಉಡುಪಿ ಧರ್ಮ ಪ್ರಾಂತದ ವಿಗರ್ ಜನರಲ್ ವಂದನೀಯ ಫಾದರ್ ಫರ್ಡಿನಾಂಡ್ ಗೊನ್ಸಾಲ್ವಿಸ್ ಹೇಳಿದರು ಅವರು ಫೆಬ್ರವರಿ ಹತ್ತರಂದು ಶಿರುವ ಸಂತ ಮೇರಿ ಪದವಿ ಪೂರ್ವ ಕಾಲೇಜಿನ ಹಿಲಾರಿ ಗೊನ್ಸಾಲ್ವಿಸ್ ರಂಗಮಂಟಪದಲ್ಲಿ ಐವತ್ತು ಸಂವತ್ಸರ ಪೂರೈಸಿದ ಕಾಲೇಜಿನ ಸುವರ್ಣ ಮಹೋತ್ಸವ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಉದ್ಘಾಟಿಸಿದ ಮಾಜಿ ಸಚಿವ ವಿನಯಕುಮಾರ್ ಸೊರಕೆ ಮಾತನಾಡಿ ಸಂತ ಮೇರಿ ಸಮೂಹ ಸಂಸ್ಥೆಗಳು ಶಿಕ್ಷಣ ವ್ಯವಸ್ಥೆಯ ಅವಶ್ಯಕತೆ ಪೂರೈಸುತ್ತಿದ್ದು ಅದಕ್ಕೆ ಹಳೆ ವಿದ್ಯಾರ್ಥಿಗಳು ಸಹಕಾರ ನೀಡಬೇಕಾಗಿದೆ ಎಂದರು ಶಿರುವ ಸಂತ ಮೇರಿ ಸಮೂಹ ಶಿಕ್ಷಣ ಸಂಸ್ಥೆಗಳ ಸಂಚಾಲಕ ರೆವರೆಂಡ್ ಫಾದರ್ ಡಾಕ್ಟರ್ ಲೆಸ್ಲೆ ಡಿಸೋಜಾ ಪ್ರಾಸ್ತಾವಿಕವಾಗಿ ಮಾತನಾಡಿ ಸರಕಾರ ಶಿಕ್ಷಕರನ್ನು ನೇಮಿಸಲಿ ವಿದ್ಯಾರ್ಥಿಗಳಿಗೆ ಬಿಸಿಯೂಟ ಮೊಟ್ಟೆ ಸೈಕಲ್ ಮತ್ತಿತರ ಸವಲತ್ತುಗಳನ್ನು ದಾನಿಗಳಿಂದ ಕಾಡಿಬೇಡಿಯಾದರೂ ನೀಡಬಹುದು ಎಂದು ಹೇಳಿದರು ಮುಖ್ಯ ಅತಿಥಿಗಳಾಗಿ ಉಡುಪಿ ಕ್ಯಾಥೋಲಿಕ್ ಶಿಕ್ಷಣ ಸಂಸ್ಥೆಗಳ ಕಾರ್ಯದರ್ಶಿ ರೆವರೆಂಡ್ ಫಾದರ್ ವಿನ್ಸೆಂಟ್ ಕ್ರಾಸ್ತಾ ಮತ್ತು ಶಿರುವ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ವಿನ್ಸನ್ ರೋಡ್ರಿಗಸ್ ಭಾಗವಹಿಸಿದರು ಈ ಸಂದರ್ಭ ಸಂಸ್ಥೆಯ ಹಳೆ ವಿದ್ಯಾರ್ಥಿ ಮುದರಂಗಡಿ ಚರ್ಚ್ನ ಧರ್ಮಗುರು ರೆವರೆಂಡ್ ಫಾದರ್ ಫೆಡ್ರಿಕ್ ಡಿಸೋಜಾ ಚರ್ಚ್ ಪಾಲನಾ ಮಂಡಳಿಯ ಉಪಾಧ್ಯಕ್ಷ ಮೆಲ್ವಿನ್ ಅರನ್ನ ಚರ್ಚ್ನ ಸಹಾಯಕ ಧರ್ಮಗುರುಗಳಾದ ರೆವರೆಂಡ್ ಫಾದರ್ ರೋಲ್ವಿನ್ ಅರನ್ನ ಫಾದರ್ ಜೇಸನ್ ಲೋಬೋ ಮತ್ತಿತರರು ಉಪಸ್ಥಿತರಿದ್ದರು ಇನ್ನು ಕಾರ್ಯಕ್ರಮದಲ್ಲಿ ಕಾಪು ಶಾಸಕ ಸುರೇಶ್ ಶೆಟ್ಟಿ ಗುರ್ಮೆ ಭಾಗವಹಿಸಿ ಶುಭ ಹಾರೈಸಿದರು ನಡೀತದೆ ಈ ಕಾರ್ಯಕ್ರಮಗಳು ವಾದ ವೇದಿಕೆಯಲ್ಲಿ ಕಂಗೊಳಿಸ್ತಾ ಇದ್ದಾರೆ ಶೋಭಿಸ್ತಾ ಇದ್ದಾರೆ ಅತಿಥಿಗಳ ಆಗಮನದಿಂದ ನಮ್ಮ ಮನ ಅರಳಿದೆ ಮತ್ತು ಈ ಕಾರ್ಯಕ್ರಮಕ್ಕೆ ಚಾಲನೆ ದೊರೆತಿದೆ ಸ್ನೇಹ ನಮ್ಮ ಗೌರವದಿಂದ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತೇನೆ ಅದು ಮುಂದುವರಿಯುತ್ತದೆ ಧನ್ಯವಾದ ಇಂದಿನ ಸಮಾರಂಭಕ್ಕೆ ತಾವು ನಾವೆಲ್ಲರೂ ನಗುಮುಖದ ಸಕಾರ ಮೂರ್ತಿ ಕನ್ನಡ ನಾಡಿನ ವೀರ ರಮಣಿಯ ಗಂಡು ಭೂಮಿಯ ವೀರನಾದಿಯು ಎಲ್ಲರಿಗೂ ನಮಸ್ಕಾರ ಸಂತ ಮೇರಿ ಪದವಿ ಪೂರ್ವ ಕಾಲೇಜ್ ಶಿರುವ ಇದರ ಸೌ ಸುವರ್ಣ ಮಹೋತ್ಸವದ ಈ ಉದ್ಘಾಟನೆಯ ಸಮಾರಂಭದಲ್ಲಿ ಕೊನೆಯ ಗಳಿಗೆಯಲ್ಲಿ ತುಂಬ ಉತ್ಸುಕತೆಯಿಂದ ಉತ್ಸಾಹದಿಂದ ನಾವು ನೆರೆದಿದ್ದೇವೆ ಮೊತ್ತ ಮೊದಲದಾಗಿ ಸಂತ ಮೇರಿಗೆ ತಲೆಬಾಗುತ್ತಾ ಇಂದು ಈ ಸಂತ ಮೇರಿ ಪದಪೂರ್ವ ಕಾಲೇಜಿನ ಸುವರ್ಣ ಮಹೋತ್ಸವದ ಉದ್ಘಾಟನಾ ಸಮಾರಂಭದಲ್ಲಿ ಎಲ್ಲರಿಗೂ ಆಹ್ವಾನ ನೀಡುತ್ತಿರುವ ನಮ್ಮ ಸಂತ ಮೇರಿ ಸಮೂಹ ಸಂಸ್ಥೆಗಳ ಈ ಶಿಕ್ಷಣ ಸಂಸ್ಥೆಗಳ ಸಂಚಾಲಕರಾಗಿರುವ ವೆರಿ ರೆವರೆಂಟ್ ಫಾದರ್ ಡಾಕ್ಟರ್ ಲೆಸ್ಲಿ ಡಿಸೋಝ ಫಾದರ್ ವಿನ್ಸೆಂಟ್ ಕ್ರಾಸ್ತ ನಮ್ಮ ಈ ಶಿಕ್ಷಣ ಮಂಡಳಿಯ ಕಾರ್ಯದರ್ಶಿಯವರು ಮತ್ತು ವೇದಿಕೆಯಲ್ಲಿ ಇಲ್ಲಿರುವ ಎಲ್ಲ ಗುರುವರೆಯರು ಅತಿಥಿ ಗಣ್ಯರು ಮತ್ತು ವೇದಿಕೆ ಮಂದಿರುವ ಎಲ್ಲ ಅತಿಥಿ ವರ್ಯರು ವಿದ್ಯಾರ್ಥಿಗಳು ಶಿಕ್ಷಕ ಶಿಕ್ಷಕೇತರರು ಹಳೆ ವಿದ್ಯಾರ್ಥಿಗಳು ಎಲ್ಲರಿಗೂ ನನ್ನ ವಂದನೆಗಳು ಮತ್ತೊಂದಾಗಿ ಫಾದರ್ ಲೆಸ್ಲಿ ಅವರು ನಮ್ಮ ಮುಂದೆ ಈ ಸುವರ್ಣ ಮಹೋತ್ಸವದ ಸಂದರ್ಭದಲ್ಲಿ ಬೇಡಿಕೆಗಳನ್ನು ಇಟ್ಟರು ಫಾದರ್ ವಿನ್ಸನ್ ಕ್ರಾಸ್ತರ್ ಅವರು ಅವರು ನಮ್ಮ ಕಳಕಳಿ ಏನಿದೆ ಅಂತ ಎಲ್ಲರಿಗೂ ವ್ಯಕ್ತಪಡಿಸಿದರು ಜೊತೆಗೆ ಒಂದೊಂದು ರೀತಿಯ ಒಳ್ಳೆಯ ಕಾರ್ಯ ನಡೆಸಬೇಕಾದರೆ ಶಾಲೆಯ ಸುವರ್ಣ ಮಹೋತ್ಸವವನ್ನು ಉದ್ಘಾಟಿಸುವಂಥ ಒಂದು ಪುಣ್ಯದ ಅವಕಾಶ ನನ್ನ ಪಾಲಿಸಕ್ಕಿದೆ ಸಂತ ಮೇರಿರವರ ಪ್ರಾರ್ಥನೆಯ ಫಲವಾಗಿ ಅವರ ಒಂದು ಅನುಗ್ರಹದಿಂದ ಈ ಈ ವಿದ್ಯಾಸಂಸ್ಥೆ ಬಹಳ ಬೃಹದಾಕಾರವಾಗಿ ಬೆಳವಣಿಗೆ ಆಗಿದೆ ಹಿಂದಿನ ಪರಂಪೂಜ್ಯ ಬಿಷಪ್ರವರು ಮಂಗಳೂರಿನ ಬಿಷಪ್ರವರು ಈ ಪ್ರದೇಶಕ್ಕೆ ಆಗಮಿಸಿ ನಮ್ಮ ಶಂಕರ್ಪುರ ಈ ಭಾಗದಲ್ಲೆಲ್ಲ ಮಲ್ಲಿಗೆಯ ಕಡ್ಡಿಗಳನ್ನು ಕೊಡೋದ್ರ ಮುಖಾಂತರ ಕೃಷಿಗೆ ಮಲ್ಲಿಗೆ ಕೃಷಿಗೆ ಒಂದು ಚಾಲನೆಯನ್ನು ಕೊಟ್ಟರು ಇವತ್ತು ಮಲ್ಲಿಗೆ ಕೃಷಿ ಭಾಳಷ್ಟು ಪ್ರಸಿದ್ಧಿಯನ್ನು ಪಡ್ಕೊಂಡು ನಮ್ಮ ದೇಶ ಮಾತ್ರ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಅದರ ಸುವಾಸನೆಯನ್ನು ಬೀರುವಂಥ ಕೆಲಸ ಕಾರ್ಯ ಇವತ್ತು ಮಲ್ಲಿಗೆ ಹೂವು ಮುಖಾಂತರ ಆಗ್ತಾಯಿದೆ ಅದೇ ರೀತಿಯಲ್ಲಿ ಈ ವಿದ್ಯಾಸಂಸ್ಥೆ ಕೂಡ ನೂರ ಇಪ್ಪತ್ತೈದು ವರ್ಷಗಳ ಹಿಂದೆ ಈ ಸಮಾಜ ಹೇಗಿತ್ತು ಕತ್ತಲೆಯಲ್ಲಿರುವಂಥ ಸಮಾಜಕ್ಕೆ ಬೆಳಕು ಕೊಡುವಂಥ ಕೆಲಸ ಕಾರ್ಯವನ್ನು ಇಲ್ಲಿಯ ಪ್ರಾಥಮಿಕ ಶಾಲೆ ಫಾದರ್ ಪೂಜ್ಯ ಹಿಲಾರಿ ಗೊಂಡ್ಸಾಲಿಸ್ರವರು ಇದರ ಫೌಂಡರ್ ಅಂತ ಕೇಳಿದ್ದೇನೆ ಇವತ್ತು ಎಪ್ಪತ್ತೈದು ವರ್ಷಗಳ ಹಿಂದೆ ಇಲ್ಲಿ ಪ್ರೌಢಶಾಲೆ ಇಲ್ಲದೆ ಹೋದರೆ ಎಷ್ಟೋ ವಿದ್ಯಾರ್ಥಿ ವಿದ್ಯಾರ್ಥಿಗಳು ಪ್ರೌಢ ವಿದ್ಯಾಭ್ಯಾಸದಿಂದ ವಂಚಿತರಾಗುವಂಥ ಅವಕಾಶಗಳು ಇರ್ತಿತ್ತು ಐವತ್ತು ವರ್ಷಗಳ ಹಿಂದೆ ಇಲ್ಲಿ ಜೂನಿಯರ್ ಕಾಲೇಜ್ ಇಲ್ಲದೆ ಹೋಗ್ತಿದ್ರೆ ಇವತ್ತು ಎಷ್ಟೋ ವಿದ್ಯಾರ್ಥಿ ಸಂತ ಮೇರಿ ಪದವಿ ಪೂರ್ವ ಕಾಲೇಜಿನ ಈ ಸುವರ್ಣ ಮಹೋತ್ಸವದ ಉದ್ಘಾಟನಾ ಕಾರ್ಯಕ್ರಮ ಇದಕ್ಕೆ ಬಂದಿರುವ ತಮಗೆಲ್ಲರಿಗೂ ನನ್ನ ಪ್ರಣಾಮ ಹಾಗೂ ನಮನಗಳು ನೀವು ಕೂತ್ಕೊಂಡು ನೋಡುವಾಗ ಅದೇನೋ ವಿಶೇಷ ಪರೀಕ್ಷೆ ಬರೆಯುವ ಮಕ್ಕಳ ಹಾಗೆ ಕಾಣ್ತೀರಿ ಇದೊಂದು ಮಹೋತ್ಸವ ಐ ನೀಡ್ ಯು ಟು ಬಿ ಹ್ಯಾಪಿ ಇಸ್ ಇನ್ ವೈ ದೈ ಎ ಬಿಗ್ ಅಪ್ಲೌಸ್ ಹ್ಯಾವ್ ಎ ನೈಸ್ ಕ್ಯಾಪ್ ಥ್ಯಾಂಕ್ ಯು ವೆರಿ ಮಚ್ ನಮ್ಮ ವೇದಿಕೆ ಅಲಂಕೃತಗೊಂಡಿದೆ ಈ ವೇದಿಕೆಯಲ್ಲಿ ಇಂದಿನ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದವರು ನಮ್ಮ ಉಡುಪಿ ಧರ್ಮ ಪ್ರಾಂತ್ಯದ ಶ್ರೇಷ್ಠ ಗುರು ಮುನ್ಸಿಂಜೋರ್ ಫರ್ಡಿನಾಂಡ್ ಗುನ್ ಸಾಲ್ವೇಸ್ ಅವರ ಪಕ್ಕದಲ್ಲೇ ಇದ್ದಾರೆ ನಮ್ಮ ಎಲ್ಲ ಉಡುಪಿ ಡಯಸಿಸಿನ ವಿದ್ಯಾಸಂಸ್ಥೆಗಳ ಕಾರ್ಯದರ್ಶಿಯವರಾದ ಪೂಜಾ ವಿನ್ಸೆಂಟ್ ಕ್ರಾಸ್ತರ್ ಅವರು ಹಾಗೂ ಜೊತೆಗೆ ಇದ್ದಾರೆ ನಮ್ಮ ಎಲ್ಲ ಕಾರ್ಯಕ್ರಮಗಳು ಇಂದು ಮಾತ್ರ ಅಲ್ಲ ಯಾವುದೇ ಕಾರ್ಯಕ್ರಮ ಇದ್ದರೂ ಸರಳ ಸಜ್ಜನಿಕೆಯ ವ್ಯಕ್ತಿ ಯಾವುದೇ ಜಾತಿ ಧರ್ಮ ನೋಡದೆ ಸರ್ವರಿಗೂ ಬೇಕಾದವರಿ ಆಗಿ ಯಾವತ್ತೂ ನಮ್ಮ ಕರೆಯನ್ನು ಬೇಡ ಅಂದಹ ಅನ್ನದ ಹಾಗೆ ಸಂಪೂರ್ಣವಾಗಿ ಸಹಕರಿಸುವಂಥ ನಮ್ಮ ನಿಮ್ಮೆಲ್ಲರ ಮೆಚ್ಚಿನ ಮಾಜಿ ಸಚಿವರು ಕರ್ನಾಟಕ ಒಂದು ಸುವರ್ಣ ಸಂಭ್ರಮದ ಸಾರ್ಥಕ ರೂಪ ಅಂತ ಭಾವಿಸ್ತೇನೆ ಅದು ತಮ್ಮೆಲ್ಲರ ಸಾತ್ವಿಕ ತಪನೆಯ ಫಲ ಅಪ್ರತಿಮ ಸಾಧನೆ ಅಮೃತ ಫಲ ಅಂತ ಭಾವಿಸ್ತೇನೆ ವೇದಿಕೆ ಮೇಲೆ ಸನ್ಮಾನ್ಯ ಹಿರಿಯರಾಗಿರ್ತಕ್ಕಂಥ ವಿನ್ಸೆಂಟ್ ಅವರೇ ಹಾಗೆ ಸನ್ಮಾನ್ಯ ಗುರುಗಳಾಗಿರ್ತಕ್ಕಂಥ ನಾಬರ್ಟ್ ಮಚಾದೋರವರೇ ಹಾಗೆ ಅತಿವಂದನೀಯ ಡಾಕ್ಟರ್ ಲೆಸ್ಲಿ ಕ್ರಿಫರ್ ಡಿಸೋಜರ್ ಅವರೇ ಸನ್ಮಾನ್ಯ ಜಯಶಂಕರ್ ಅವರೇ ಈ ಸಂಸ್ಥೆಯ ಎಲ್ಲ ಪದಾಧಿಕಾರಿ ಬಂಧುಗಳೇ ವೇದಿಕೆ ಮುಂದಿರ್ತಕ್ಕಂಥ ಎಲ್ಲ ಭಗವತ್ಸರಿ ಬಂಧುಗಳೇ ಪ್ರೀತಿಯ ಮುದ್ದು ಮಕ್ಕಳೇ ಬಹುಶಃ ಭಾಷಣದ ಹೊತ್ತು ಇದಲ್ಲ ಅಂತ ಭಾವಿಸ್ತೇನೆ ಶಿವಪೂಜೆಯಲ್ಲಿ ಕರಡಿ ಬಂದಾಗಿ ನಾನು ಬಂದಿದ್ದೇನೆ ಕಾರಣ ನಾನು ದೂರದ ಕೋಟದಲ್ಲಿ ನಮ್ಮ ಆರೋಗ್ಯ ಸಚಿವರು ಸನ್ಮಾನ್ಯ ದಿನೇಶ್ ಗುಂಡೂರಾವ್ ಅವರಿದ್ದರು ಹತ್ತೂವರೆ ಗಂಟೆಗೆ ಇಲ್ಲಿ ಬರ್ತೇನೆ ಅಂತ ಹೇಳಿದ್ದೆ ನಾನು ಆದರೆ ಅವ್ರ ವೇದಿಕೆಯಲ್ಲಿ ಇರೋಗೆ ಎದ್ದು ಬರೋದು ಅಷ್ಟು ಉಚಿತ ಅಲ್ಲ ಅಂತೇಳಿ ನಾನು ಹೇಳಿದೆ ಬೇರೆ ಕಡೆಯಿಂದ ಒಂದು ಕಾರ್ಯಕ್ರಮ ಉದ್ಘಾಟನೆ ಮಾಡಿಸಿ ಖಂಡಿತ ಬಂದು ನಿಮ್ಮನ್ನು ಸೇರ್ಕೊಳ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿದ್ದೀನಿ ಶನಿವಾರ ಐತ್ಯರು ಬಂದರೆ ಸುಮಾರು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಕಾರ್ಯಕ್ರಮಗಳು ಒತ್ತಡ ಇರ್ತದೆ ಮೊನ್ನೆ ಫಾದರ್ ಮನೆಗೆ ಬಂದಾಗ ಹೇಳಿದೆ ನೀವು ಯಾಕೆ ಬರ್ಲಿಕ್ಕೆ ಹೋಗ್ತೀರಿ ನನಗೊಂದು ಫೋನ್ ಮಾಡಿ ಫಾದರ್ ನಾನು ಇರ್ತೇನೆ ನಿಮ್ಮ ಜೊತೆಗೆ ಬ ಶಾಸಕನಾಗಿ ಕಾಯ ವಾಚ ಮನಸ ನಿಮ್ಮ ಜೊತೆ ಇರ್ತೇನೆ ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನು ಸ್ಥಾನವನ್ನು ಅಲಂಕರಿಸ್ತೇನೆ ಅಂತಕ್ಕಂಥ ಮಾತನ್ನು ನಾನು ಹೇಳಿದ್ದೆ ಅವರಿಗೆ ಆತ್ಮೀಯರೇ ನಾವು ಕೇಳಿದ್ದೀವಿ ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರೇ ಯಾರ ಹೆಸರನ್ನು ನಾನು ಕರೆಯುವುದಿಲ್ಲ ಅವ್ರ ಹೆಸರು ಕರಿತಾ ಹೋದರೆ ಒಂದೆರಡು ಮೂರು ನಿಮಿಷ ಬೇಕು ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಮಾಹನೀಯರೇ ವಿದ್ಯಾರ್ಥಿಗಳೇ ಶಿಕ್ಷಕರೇ ಶಿಕ್ಷಕೇತರ ವರ್ಗದವರೇ ವಿದ್ಯಾಭಿಮಾನಿಗಳೇ ಈ ಸಂಸ್ಥೆಯಲ್ಲಿ ಕಲಿತು ಉತ್ತಮ ಈ ಸಮಾಜದಲ್ಲಿ ಉತ್ತಮ ನಾಗರಿಕರಾಗಿ ಜೀವಿಸುತ್ತಿರುವ ಎಲ್ಲ ಹಳೆ ವಿದ್ಯಾರ್ಥಿಗಳೇ ತಮಗೆಲ್ಲರಿಗೂ ಈ ದಿನದ ಶುಭಕಾಮನೆಗಳು ಸಂತ ಮೇರಿ ಪದವಿ ಪೂರ್ವ ಕಾಲೇಜು ಐವತ್ತು ವರ್ಷಗಳ ಶೈಕ್ಷಣಿಕ ಉತ್ಕೃಷ್ಟೆಯ ಹೊಸ್ತಿಲಲ್ಲಿ ನಿಂತಿರುವ ನಾವು ಕೇವಲ ಕಾಲವನ್ನು ಸ್ಮರಿಸುತ್ತಿಲ್ಲ ನಾವು ಜ್ಞಾನೋದಯ ಸಬಲೀಕರಣ ಮತ್ತು ರೂಪಾಂತರದ ಪರಂಪರೆಯನ್ನು ಆಚರಿಸುತ್ತಿದ್ದೇವೆ ಶ್ರೇಷ್ಠ ವ್ಯಕ್ತಿ ಹೆ ಕೆಲ್ಲರ್ ಅವರ ಮಾತುಗಳಲ್ಲಿ ಶಿಕ್ಷಣದ ಅತ್ಯುನ್ನತ ಫಲಿತಾಂಶವೆಂದರೆ ಸಹಿಷ್ಣುತೆ ಟಾಲರೆನ್ಸ್ ವಾಸ್ತವವಾಗಿ ಐದು ದಶಕಗಳ ದಶಕಗಳ ಯುವ ಮನಸ್ಸುಗಳನ್ನು ಪೋಷಿಸುವ ಮೂಲಕ ನಾವು ಜ್ಞಾನವನ್ನು ನೀಡಿದ್ದೇವೆ ಆದರೆ ತಿಳುವಳಿಕೆ ಸಹಾನುಭೂತಿ ಮತ್ತು ಸ್ವೀಕಾರವನ್ನು ಬೆಳೆಸಿದ್ದೇವೆ ನಮ್ಮ ಕಾಲೇಜು ವೈವಿಧ್ಯತೆಯನ್ನು ಆಚರಿಸುವ ಭಿನ್ನಾಭಿಪ್ರಾಯಗಳನ್ನು ಸ್ವೀಕರಿಸುವ ಮತ್ತು ಜ್ಞಾನದ ಹಂಚಿಕೆಯ ಅನ್ವೇಷಣೆಯ ಮೂಲಕ ಏಕತೆಯನ್ನು ಬೆಸೆಯುವ ಒಂದು ಸಾಧನವಾಗಿದೆ ಈ ಮಹತ್ವದ ಸಂದರ್ಭವನ್ನು ಪ್ರತಿಬಿಂಬಿಸುವಾಗ ಶಿಕ್ಷಣವು ಭವಿಷ್ಯದ ಪಾಸ್ಪೋರ್ಟ್ ಆಗಿದೆ ನಾಳೆ ಅದಕ್ಕಾಗಿ ತಯಾರಿ ಮಾಡುವವರಿಗೆ ಸೇರಿದೆ ಈ ಮಾತು ನಾನು ಹೇಳಿದ್ದಲ್ಲ ಶ್ರೇಷ್ಠ ವ್ಯಕ್ತಿ